ಸವಿತಾ ಸವಿರುಚಿ ಇವತ್ತಿನ ವಿಡಿಯೋದಲ್ಲಿ ಅಮೃತ ಫಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಕಮ್ಮಿ ಇಂಗ್ರೆಡಿಯೆಂಟ್ಸ್ ಇಂದ ತುಂಬ ಈಸಿಯಾಗಿ ಫಾಸ್ಟ್ ಆಗಿ ಟೇಸ್ಟಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಹೆಸರಲ್ಲೇ ಇದೆ ಅಮೃತ ಫಲ ಅಂತ ಅಮೃತದಷ್ಟೇ ರುಚಿಯಾಗಿರುತ್ತೆ ಈ ಅಮೃತ ಫಲಕ್ಕೆ ಕೊಬ್ಬರಿ ಪುಡಿ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಈ ಅಮೃತ ಫಲ ಜೊತೆಗೆ ಕೊಬ್ಬರಿ ಪುಡಿನು ಹೇಗೆ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ಈ ತರ ಅಮೃತ ಫಲ ಕೊಬ್ಬರಿ ಪುಡಿ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಬಾಯಿಗೂ ಖುಷಿ ಹೊಟ್ಟೆಗೂ ಖುಷಿ ಹಾಗೆ ಮನಸಿಗೂ ಖುಷಿ ಅಲ್ವಾ ಈ ವಿಡಿಯೋ ನೋಡೋಕಿನ ಮುಂಚೆ ನೀವು ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲಾ ವಿಡಿಯೋಸ್ ನೀವು ಫಸ್ಟ್ ವಾಚ್ ಮಾಡಬಹುದು ಈಗ ಈ ಅಮೃತ ಫಲಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನಾನು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ 4 ಕಪ್ ಅಷ್ಟು ಮಜ್ಜಿಗೆ ತಗೊಂಡಿದ್ದೀನಿ 2 ಆನಿಯನ್ಸ್ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಸ್ವಲ್ಪ ಕೊತ್ತಂಬರಿ ಈಗ ಫಸ್ಟ್ ಗೆ ಈ ಅಕ್ಕಿ ಹಿಟ್ಟನ್ನ ಒಂದು ಬೌಲ್ ಅಲ್ಲಿ ತಗೊಂಡ್ಬಿಟ್ಟು ನಾವು ಎಷ್ಟು ಅಕ್ಕಿ ಹಿಟ್ಟು ತಗೊಂಡಿರ್ತೀವೋ ಅಷ್ಟೇ 4 ಗ್ಲಾಸ್ ಅಷ್ಟು ಮಜ್ಜಿಗೆ ತಗೋಬೇಕು ನಾವು ಯಾವ ಕಪ್ ಇಂದ ಮೆಜರ್ ಮಾಡ್ಕೊಂಡ್ರೆ ಅದೇ ಕಪ್ ಇಂದ 4 ಗ್ಲಾಸ್ ಅಷ್ಟು ಮಜ್ಜಿಗೆ ಹಾಕೋಬೇಕು ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಹಸಿ ಮೆಣಸಿನಕಾಯಿನೂ ಹಾಕೋಬಹುದು ನೋಡಿ ಇದನ್ನೆಲ್ಲ ಮಜ್ಜಿಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಉಂಡೆಗಳೇನು ಇಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಸೈಡ್ ಗೆ ಇಟ್ಕೊಂತೀನಿ ಈಗ ಅಮೃತ ಫಲಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಅಲ್ಲಿ 3 ರಿಂದ 4 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತೀನಿ ಸ್ವಲ್ಪ ಒಗ್ಗರಣೆ ಕಾಳು ಈ ಒಗ್ಗರಣೆ ಕಾಳೆಲ್ಲ ಚಟ್ಪಟ ಆದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೊಂತೀನಿ ಈ ಕಡಲೆಬೇಳೆ ಅಲ್ಲಲ್ಲಿ ಬಾಯಿಲ್ ತಗಲ್ತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಬೇಕು ಈಗ ಸ್ವಲ್ಪ ಕರಿಬೇವು ಹಾಕೊಂತೀನಿ ನಾವು ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ಅನ್ನು ಹಾಕೊಂತಿದ್ದೀನಿ ಈ ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ತಿನ್ನುವಾಗೆ ಬಾಯಿಲ್ ತಗಲ್ಬೇಕು ಅಂದ್ರೆ ಸ್ವಲ್ಪ ಕ್ರಂಚಿ ಆಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಸಾಫ್ಟ್ ಆಗಾದರೂ ಮಾಡ್ಕೋಬಹುದು ಹೇಗೆ ಮಾಡ್ಕೊಂಡ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಂತೀನಿ ನೋಡಿ ಈ ತರ ಸ್ವಲ್ಪ ಪಿಂಕ್ ಕಲರ್ ಟರ್ನ್ ಆಗಬೇಕು ಈಗ ಈ ಆನಿಯನ್ಸ್ ಎಲ್ಲಾ ಬೆಂದ ಮೇಲೆ ನಾವು ಅವಾಗಲೇ ಅಕ್ಕಿ ಹಿಟ್ಟನ್ನ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ವ ಅದನ್ನೆಲ್ಲ ಒಂದ್ಸರಿ ಕಲಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಂತಿದ್ದೀನಿ ನೋಡಿ ಇದೆಲ್ಲ ಈಗ ಮಜ್ಜಿಗೆ ಎಲ್ಲಾ ಚೆನ್ನಾಗಿ ಬಾಯಿಲ್ ಆಗಬೇಕು ಈ ಮಜ್ಜಿಗೆಯಲ್ಲಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬಾಯಿಲ್ ಆದ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮಜ್ಜಿಗೆ ತುಂಬಾ ಹುಳಿನೂ ಇರಬಾರದು ಹಾಗೆ ಸಪ್ಪೆಗೂನೂ ಇರಬಾರದು ನಾರ್ಮಲ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಅಮೃತ ಫಲ ನೋಡಿ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕೊಂತೀನಿ ಒಂದು ಕುದಿ ಬರೋವರೆಗೂ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಬಹುದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತೀನಿ ಇದಕ್ಕೆ ಉಪ್ಪು ಜಾಸ್ತಿ ಇಡಿಸಲ್ಲ ತುಂಬಾ ಕಡಿಮೆ ಇಡಿಸುತ್ತೆ ನೋಡಿ ಬರ್ತಾ ಬರ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ಮೀಡಿಯಂ ಇಂದ ಲೋ ಫ್ಲೇಮ್ ಗೆ ನಾವು ಟರ್ನ್ ಮಾಡ್ಕೊಂತ ಹೋಗಬೇಕು ಕೈ ಬಿಡದಂಗೆ ಸ್ವಲ್ಪ ಕಲಸ್ಕೊಬೇಕು ಮಾಡೋದಂತ ತುಂಬಾನೇ ಫಾಸ್ಟ್ ಆಗಿ ಆಗೋಗುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಬೆಂದಿದೆ ಅಂದ ತಕ್ಷಣನೇ ಇದು ರೆಡಿ ಆದಂಗೆ ನೋಡಿ ಮತ್ತೆ ಗಟ್ಟಿ ಆಗ್ತಾ ಬರ್ತಾ ಇದೆ ಇದನ್ನ ಒಂದ್ಸರಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಂತೀನಿ ಈ ತರ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಹಿಟ್ಟು ಚೆನ್ನಾಗಿ ಬೆಂದ್ಬಿಟ್ಟು ಅರಳಿಕೊಳ್ಳುತ್ತೆ ಸ್ವಲ್ಪ ನೀವು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಹಿಟ್ಟು ಬೆಂದಿದೇನೋ ಇಲ್ಲೋ ಅಂತ ನೋಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಕಲಸ್ಕೊಂತ ಹೋಗಬೇಕು ಲಾಸ್ಟ್ ಅಲ್ಲಿ ಸ್ವಲ್ಪ ಗಟ್ಟಿ ಆದಂಗೆಲ್ಲ ತಳ ಅಂಟಿಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮತ್ತಷ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದ ಮೇಲೆ ಸ್ವಲ್ಪ ಕೈ ಹಸಿ ಮಾಡ್ಕೊಂಡು ಈ ತರ ಟಚ್ ಮಾಡಿ ನೋಡಿ ಕೈಗೆ ಹಿಟ್ಟಿಟ್ ಅತ್ಕೊಳ್ಳದಂಗೆ ಇದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ಈಗ ನಾನು ಸ್ವಲ್ಪ ಆಯಿಲ್ ನ ಈ ತರ ಕಟ್ಟೆ ಮೇಲೆ ಗ್ರೀಸ್ ಮಾಡ್ಕೊಂತೀನಿ ನೀವು ಬೇಕಾದ್ರೆ ಒಂದು ತಟ್ಟೆಯಲ್ಲಾದರೂ ಮಾಡ್ಕೋಬಹುದು ಆಯಿಲ್ ಎಲ್ಲ ಗ್ರೀಸ್ ಮಾಡ್ಕೊಂಡ ಮೇಲೆ ಈ ಹಿಟ್ಟೆಲ್ಲ ಇದರಲ್ಲಿ ಹಾಕೋಬೇಕು ಸ್ವಲ್ಪ ಇದನ್ನೆಲ್ಲ ನೀಟಾಗಿ ಅಂದ್ಕೊಂಡ್ಬಿಟ್ಟು ನಮಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಸ್ಕ್ವೇರ್ ಶೇಪ್ ಅಲ್ಲಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಕಟ್ ಮಾಡ್ಕೊಳ್ಳೋಕೆ ಈಜಿ ಆಗುತ್ತೆ
ನೋಡಿ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು. ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಸ್ಲೈಸಸ್ ಎಲ್ಲ ಒಂದೇ ಸೈಜ್ ಅಲ್ಲಿ ಒಂದೇ ಶೇಪ್ ಅಲ್ಲಿ ಬರುತ್ತೆ. ಸ್ವಲ್ಪ ಕೈ ಹಸಿ ಮಾಡ್ಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ತರ. ಕೈ ಹಸಿ ಮಾಡ್ಕೊಂಡ್ರೆ ಇದು ಸುಡೋದಿಲ್ಲ. ನೋಡಿ ಇದೆಲ್ಲ ಸಮನಾಗಿ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಇದನ್ನ ತಣ್ಣಗಾಗೋಕೆ ಬಿಡೋಣ. ಇದು ತಣ್ಣಗಾಗೋಷ್ಟರೊಳಗೆ ನಾವು ಕೊಬ್ಬರಿ ಪುಡಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾನು 1 ಬಟ್ಲಷ್ಟು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಅಚ್ಚಕಾರದ ಪುಡಿ 2 ಸ್ಪೂನ್ ಅಷ್ಟು, 1 ಸ್ಪೂನ್ ಅಷ್ಟು ಅಳ್ಳುಪ್ಪು, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಈಗ ಈ ಕೊಬ್ಬರಿನ ಉಪ್ಪು ಖಾರ ಬೆಳ್ಳುಳ್ಳಿ ಎಲ್ಲವನ್ನು ಮಿಕ್ಸಿಗೆ ಹಾಕೋತೀನಿ. ಇದೆಲ್ಲ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ತರತರಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಜಿಯಾಗಿ ಕೊಬ್ಬರಿ ಪುಡಿ ರೆಡಿ ಆಗೋಯ್ತು. ಈಗ ಈ ಅಮೃತಫಲನ್ನು ತಣ್ಣಗಾಗೋಗಿದೆ, ಇದನ್ನು ಸ್ಲೈಸಸ್ ಕಟ್ ಮಾಡ್ಕೊಂತೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ, ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೋಬಹುದು. ನಾನು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಮಾಡ್ಕೊಂತಿದ್ದೀನಿ. ಸ್ವಲ್ಪ ತಣ್ಣಗಾದ ಮೇಲೆ ಎಷ್ಟು ಈಜಿಯಾಗಿ ಇದೆಲ್ಲ ಕಟ್ ಆಗೋಗುತ್ತೆ. ಮಕ್ಕಳಿಗೆ ಈ ತರ ಮಾಡ್ಕೊಡಿ, ಜೆಲ್ಲಿ ತರ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೈಯಲ್ಲಿ ಇಟ್ಕೊಂಡ್ರೆ ಸಾಫ್ಟ್ ಆಗಿ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಳಗಡೆ ಎಲ್ಲ ಇಟ್ಟು ಬೆಂದಿದೆ, ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಪೀಸಸ್ ಎಲ್ಲ. ನೋಡಿದ್ರೆ ಅಮೃತಫಲ ಹಾಗೆ ಕೊಬ್ಬರಿ ಪುಡಿ ಎಷ್ಟು ಈಜಿ ಅಲ್ವಾ ಮಾಡೋದು. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸ್ನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ಯಾವ ವಿಡಿಯೋನು ಮಿಸ್ ಮಾಡ್ಕೊಳ್ಳದೆ ನೀವು ವಾಚ್ ಮಾಡ್ಬೋದು. ನನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತಷ್ಟು ವಿಡಿಯೋಗಳ ಲಿಂಕ್ಗಳನ್ನ ಹಾಕಿದ್ದೀನಿ, ದಯವಿಟ್ಟು ಒಂದ್ಸರಿ ವಾಚ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.